ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪ್ರೊಫೆಸರ್ ಚನ್ನಪ್ಪನವರು ಕೆರೆಮನೆ ರವರ ಮನೆಯಲ್ಲಿ ಲಕ್ಷ್ಮೇಶ್ವರ ತಾಲೂಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ವತಿಯಿಂದ ಚೆನ್ನಮ್ಮನ ಮನೆ ಪ್ರಥಮ ಸಂಚಿಕೆ ಕಾರ್ಯಕ್ರಮವನ್ನು ಸಂಜೆ 7 ಗಂಟೆಗೆ ಸಸಿಗೆ ನೀರು ಎರೆಯುವುದರ ಮೂಲಕ ದೇವೇಂದ್ರಪ್ಪ ಬಳಿಗಾರ್ ಅವರು ಉದ್ಘಾಟನೆ ಮಾಡಿದರು. ತಾಲೂಕ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮಾಗಡಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಿವಿಕೆರಿಮನಿ, ಕೆಕೆ ಮಲಗೌಡ ಜಿಲ್ಲಾ ಉಪಾಧ್ಯಕ್ಷರು, ಈರಣ್ಣ ಕರಬಿಷ್ಟ ಜಿಲ್ಲಾಧ್ಯಕ್ಷರು, ಪ್ರಧಾನಿ ಪವರಟ್ಟಿ ಶಾಂತಕ್ಕ ಮಹಾನ್ ಚಟ್ಟರ್ ಜಂಬಣ್ಣ ಬಾಳಿಕಾಯಿ ವಹಿಸಿದ್ದರು. ಎಸ್ಎಫ್ ಆದಿ ಗುರುಗಳು ಚನ್ನಮ್ಮ ಮತ್ತು ಸಂಘಟನೆ ವಿಷಯವಾಗಿ ಉಪನ್ಯಾಸ ನೀಡಿದರು. ಜಿಎಸ್ ರುಡಿಗೇರಿ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತನಾಡಿ ಚನ್ನಮ್ಮನ ಮನೆ ಕಾರ್ಯಕ್ರಮದ ಕುರಿತು ಪ್ರತಿ ತಿಂಗಳು ಸೋಮವಾರ ಮನೆ ಕಾರ್ಯಕ್ರಮ ಹಾಗೂ ಮೂರನೆಯ ಸೋಮವಾರ ಅರಮನೆ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ತಾಲೂಕ ವೀರಶೈವ ಲಿಂಗಾಯತ ಸಮಾಜದ ಉಪಾಧ್ಯಕ್ಷರಾದ ರಮೇಶ್ ಹಾಲ್ತೋಟದ, ರುದ್ರಪ್ಪ ಉಮಚಗಿ, ಸೋಮಶೇಖರ್ ಕೆರಿಮನಿ, ಸಂತೋಷ್ ಜಾವೂರ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಸೋಮಣ್ಣ ಎತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ. ಮಲ್ಲ ಶೆಟ್ಟಿ ಅಂತ ತಿಳ್ಕೊಂಡು ಆಜಿಲ್ ಚಾಯದಿಂದ ಏನ್ ಮಾಡ್ತಂದ್ರ ಈ ಭಾಗವನ್ನ ವಶಪಡಿಸ್ಕೊಂತಾರ. ಯಾಕೆ ವಶಪಡಿಸ್ಕೊಂತಾರ ಅಂದ್ರ ಬಹಳ ಎರಡು ಮಂದಿ ಸೂರ್ಯ ಇರ್ತಾರ. ಆ ಕಿತ್ತೂರಿನೊಳಗ ಅಪ್ಪಟ ಸೂರರಾಗಿರ್ತಕ್ಕಂತ ಇವರು ಅದನ್ನ ವಶಪಡಿಸಿಕೊಂಡು ಬಹುಕಾಲದವರೆಗೆ ಆಡಳಿತವನ್ನು ಮಾಡ್ತಿರ್ತಾರೆ. ಹೀಗೆ ಮಾಡಿದವರಲ್ಲಿ ಅವರು ಪ್ರಥಮರಾಗ್ತಾರ ಅಂತ. ಅದಕ್ಕೆ ಮಲ್ಲಿಗರವರಾಗಿ ಹಿರೇಮಲ್ಲ ಶೆಟ್ಟಿ ಮತ್ತು ಚಿಕ್ಕಮಲ್ಲ ಶೆಟ್ಟಿ ಅವರು 1591 1854 ಮಟ್ಟ ಆಡಳಿತ ಮಾಡ್ತಾರ. ಅದರ ಒಳಗೆ ಬರ್ತಕ್ಕಂತ ಅದರೊಳಗೆ